ಎಲ್ಲಿ ಹೋದರು ಆ ದೇವರುಗಳು? ದೇವಸ್ಥಾನದ ಘಂಟಾನಾದದಲ್ಲಿ ಘಂಟೆಗಟ್ಟಲೆ ಮೆರೆದವರು, ಆರತಿ ಬೆಳಗಿದ ಕೈಗಳು ಇಂದು ಆಹಾಕಾರದಲ್ಲಿವೆ. ಜೀವ ಜ್ಯೋತಿಗಳು ಕರ್ಪೂರದಂತೆ ಕರಗಿ ಹೋಗುತ್ತಿವೆ. ತೇರನ್ನೆಳೆದು ಕಾರಿಕವೆಸೆದ ಕೈಗಳು ಇಂದು ನಮ್ಮಿಂದ ಮರೆಯಾಗಿ ಹೋಗುತ್ತಿವೆ. ಪ್ರತಿಯುಗದಲ್ಲೂ ಅವತಾರವೆತ್ತಿ ಬಂದು ಜನರೋದ್ಧಾರಗೈದಂಥ ಆ ದೇವರುಗಳು ಇಂದು ಈ ಯುಗದಲ್ಲಿ ಅವತಾರವೆತ್ತಿ ಬರದೆ ಅದೆಲ್ಲಿ ಹೋಗಿಹರು? ಎಲ್ಲಿ ಕಾಣೆಯಾಗಿಹರು ಆ ದೇವರುಗಳು? ಚರ್ಚ್ನ ಕರಗುವ ಕ್ಯಾಂಡಲ್ನ ಬೆಳಕಿನಲ್ಲಿ ಕಂಗೊಳಿಸುವವರು. ಬೈಬಲ್ ಪಠಿಸಿದ ಧ್ವನಿಗಳು ಇಂದು ಇಲ್ಲವಾಗುತ್ತಿವೆ. ಪ್ರಾರ್ಥನೆಗೈದ ಶರೀರಗಳು ಪಾರ್ಥಿವ ಶರೀರಗಳಾಗುತ್ತಿವೆ. ಕ್ರಾಸ್ ಧರಿಸಿ ಶಿರಭಾಗಿದ ಶಿರಗಳು ಇಂದು ನೆಲಕ್ಕುರುಳುತ್ತಿವೆ. ದಶಕ ಕ್ರಿಸ್ತ ಪೂರ್ವಗಳಿಂದಲೂ ಶಿಲುಬಗೇರಿದವನ ಮಾತಿನ ದಾರಿಯಲ್ಲೇ ಸಾಗಿ ಬಂದರೂ ಕೂಡ ಇಂದೇಕೆ ರಕ್ಷಿಸಲು ಬರುತ್ತಿಲ್ಲ ಆ ದೇವರುಗಳು? ಎಲ್ಲಿ ಮಲಗಿಹರು ಆ ದೇವರುಗಳು? ಮಸೀದಿಯ ಗೋಡೆಗಳ ಮೇಲೆ ಅನವರತ ಶೃಂಗಾರಗೊಂಡವರು. ಕಫನ್ ಹೊದಿಸಿದ ಕೈಗಳು ಇಂದು ದಫನ್ನಾಗುತ್ತಿವೆ. ಮಾಜ್ ಮೇಲಿಟ್ಟ ನಂಬಿಕೆಗಳು ಇಂದು ಸುಳ್ಳಾಗುತ್ತಿವೆ. ಮಾಡಿದ ರೋಜಾಗಳೆಲ್ಲವೂ ಸಮಾಧಿ ಸೇರುತ್ತಿವೆ. ನಂಬಿಕೆಯ ಬಟ್ಟಲೊಳಗೆ ಸುರ್ಕುರ್ಮದ ಬದಲು ವಿಷಜಂತುವಿರಲು ಜೀವಜಂತುವಾಗಿ ಇನ್ನೂ ಏಕೆ ಬರುತ್ತಿಲ್ಲ ಆ ದೇವರುಗಳು? ಅವನ ಆಜ್ಞೆಯಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲುಗದು ಎಂದು ನಂಬಿದವರಲ್ಲವೇ ನಾವು? ಹಾಗಿದ್ದ ಮೇಲೆ ಅದಾವ ದೇವರು, ಅದಾವ ಧರ್ಮ ಕಾಪಾಡುತ್ತಿದೆ ಇಂದು ನಿನ್ನ ಅದಾವ ಭಕ್ತಿ? ತೋರಿಸು, ಎಲ್ಲಿದೆ ಆ ನಿನ್ನ ಮೋಕ್ಷ ಮುಕ್ತಿ? ಎಲ್ಲಿ ರಕ್ತ, ಎಲ್ಲಿ ಸಂಬಂಧ? ಯಾರು ನಿನ್ನವರು? ಯಾರೂ ಇಲ್ಲ ಈ ಜಗದೊಳು. ಇರುವುದೊಂದೇ ಮಣ್ಣದಾರಿ, ಸೇರು ಅದನ್ನು ನೀ ಚಟ್ಟವನೇರಿ ಎನ್ನುತ್ತಿದೆ ಈ ಕರೋನಾ ಮಹಾಮಾರಿ. ಈಗಲಾದರೂ ಬರಲಿ ಆ ದೇವರುಗಳು, ನಮ್ಮ ನಂಬಿಕೆಯ ಬೊಗಸೆಯು ಕಳಚುವ ಮೊದಲು.